वेलकम बैक। बेंगलुरु ग्रामांतर जिले में निषेधाज्ञेयन्न जारी तरलागिदे। कोरोना नियंत्रण के निषेधाज्ञे जारी माडलागिदे। सार्वजनिक स्थलगळल्लि सभे समारंभवन्न माडुवंते इल्ल। ಸಾರ್ವಜನಿಕವಾಗಿ ಧಾರ್ಮಿಕ ಕಾರ್ಯಕ್ರಮ ಕೂಡ ಮಾಡುವಂತೆ ಇಲ್ಲ। ನಿಷೇಧಾಜ್ಞೆ ಯಾರೆಲ್ಲ ಉಲ್ಲಂಘನೆ ಮಾಡುತ್ತಾರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ। ಇನ್ನು ಬೆಂಗಳೂರು ಗ್ರಾಮಾಂತರ ಡಿಸಿ ಕೆ ಶ್ರೀನಿವಾಸ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ। ಜನರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ತಲೆ ಹೋಗಲ್ಲ, ನಿರ್ಲಕ್ಷ್ಯ ಮಾಡುತ್ತಾರೆ ಅಂತ ಹೇಳಿದ ಮೇಲೆ ಈ ತರ ಕಠಿಣವಾಗಿ ನಿಷೇಧಾಜ್ಞೆ ಜಾರಿಗೆ ತಂದು ಅದನ್ನ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಈಗ ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ। इन कोरोना एरने अले शाले तत्र आगे वे शाल इत व्यार्थी कोरोना कानस इबरू शिक्षकरलू कूड़ा कोरोना सोंक दृढ़पट्टे। यलापुर YTSS शिक्षण संस्थे कोरोना तांडववाड़ता उत्तर कन्नड जिले यलापुर हतने तरगतिया इपत् व्यार्थी कोरोना सोंक का शाल केस इबरू शिक्षकरलू कूड़ा सोंक कन्फर्म आगे। ಇನ್ನು ದೇಶದಾದ್ಯಂತ ಎರಡನೇ ಅಲೆಯ ಅಬ್ಬರ ಮುಂದುವರೆದಿದೆ। ದೇಶದಲ್ಲಿ ನಿನ್ನೆ ಬರೋಬ್ಬರಿ 68020 ಹೊಸ ಪ್ರಕರಣಗಳು ಪತ್ತೆಯಾಗಿದೆ। ಅಕ್ಟೋಬರ್ 11 ರ ಬಳಿಕ ದಾಖಲೆಯ ಕೇಸ್ ನಿನ್ನೆ ಮತ್ತೆ ರಿಪೋರ್ಟ್ ಆಗಿದೆ। 68020 ಹೊಸ ಕೊರೋನಾ ಪ್ರಕರಣಗಳು ವಿವಿಧ ರಾಜ್ಯಗಳಲ್ಲಿ ಸಾವಿನ ಲೆಕ್ಕವನ್ನ ನೋಡೋದಾದ್ರೆ ಒಂದೇ ದಿನ 291 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ। ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಕೈಮೀರ್ ಹೋಗಿದೆ ಪರಿಸ್ಥಿತಿ। ಮಹಾರಾಷ್ಟ್ರ ಒಂದರಲ್ಲೇ 108 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ। ದೇಶದಲ್ಲಿ 5 ಲಕ್ಷ ಗಡಿ ದಾಟಿದೆ ಸದ್ಯಕ್ಕೆ ಆಕ್ಟಿವ್ ಕೇಸಸ್ ಗಳ ಸಂಖ್ಯೆ। 5 ರಾಜ್ಯಗಳಲ್ಲಿ ಶೇಕಡಾ 80 ರಷ್ಟು ಸಕ್ರಿಯ ಸೋಂಕು ಪ್ರಕರಣ ಇದೆ। ಮಹಾರಾಷ್ಟ್ರದಲ್ಲಿ ಶೇಕಡಾ 40 ರಷ್ಟು ಸೋಂಕಿತರಿದ್ದಾರೆ। ಹೆಚ್ಚು ಸೋಂಕಿನಲ್ಲಿ ಕರ್ನಾಟಕಕ್ಕೆ ಎಷ್ಟೇ ಪ್ಲೇಸ್ ಅಂತಂದ್ರೆ ಎರಡನೇ ಸ್ಥಾನ। ನೆನ್ನೆ ಹೊಸದಾಗಿ ಸೋಂಕಿನ ಲೆಕ್ಕ ನೋಡೋದಾದ್ರೆ 68020 ಹೊಸ ಪ್ರಕರಣಗಳು ನೆನ್ನೆ ಪತ್ತೆಯಾಗಿದೆ। ಟಾಪ್ 5 ಸೋಂಕಿನ ರಾಜ್ಯವನ್ನ ನೋಡೋದಾದ್ರೆ ಆಫ್ ಕೋರ್ಸ್ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ। 31,643 ಕೇಸಸ್ ಅಲ್ಲಿ ಇದೆ। ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ನೆನ್ನೆ ಒಂದೇ ದಿನ 2,992 ಹೊಸ ಸೋಂಕಿತರು ಪತ್ತೆಯಾಗಿರೋದು। ಇನ್ನು ಮಧ್ಯಪ್ರದೇಶದಲ್ಲಿ ನೋಡೋದಾದ್ರೆ 2,323 ಹೊಸ ಸೋಂಕಿತರು 24 ಗಂಟೆಗಳಲ್ಲಿ ದಾಖಲಾಗಿರುವಂತ ಈ ಸೋಂಕಿತರ ಲೆಕ್ಕ ಇದು। ತಮಿಳುನಾಡಿನಲ್ಲಿ 2,279 ಸೋಂಕಿತರು ನೆನ್ನೆ ಒಂದೇ ದಿನ ದಾಖಲಾಗಿದ್ದಾರೆ। ಇನ್ನು ಗುಜರಾತ್ನಲ್ಲಿ 2,252 ಸೋಂಕಿತರು ಇದ್ದಾರೆ ಅನ್ನೋದು ಪತ್ತೆಯಾಗಿದೆ। ಸಾವಿನ ಲೆಕ್ಕ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ 24 ಗಂಟೆಗಳಲ್ಲಿ 108 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ। ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ 16 ಮಂದಿ ಕೊರೋನಾದಿಂದಾಗಿ ಸಾವಿಗೀಡಾಗಿದ್ದಾರೆ। ಇದೆಲ್ಲ ಟಾಪ್ 5 ರಾಜ್ಯಗಳು ನಮ್ಮ ದೇಶದಲ್ಲಿ। ಇನ್ನು ಮಧ್ಯಪ್ರದೇಶದಲ್ಲಿ ನೋಡೋದಾದ್ರೆ 24 ಗಂಟೆಗಳಲ್ಲಿ 9 ಮಂದಿ ಕೊರೋನಾದಿಂದಾಗಿ ಸಾವಿಗೀಡಾಗಿದ್ದಾರೆ। ಅದೇ ತರ ತಮಿಳುನಾಡಿನ ಲೆಕ್ಕ ನೋಡೋದಾದ್ರೆ 14 ಮಂದಿ ಕಳೆದ 24 ಗಂಟೆಗಳಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ।